ಅಂಕಲಿ, ಶಿವಶಕ್ತಿ ಕಾರ್ಖಾನೆಯ ಹಂಗಾಮು ಮುಕ್ತಾಯವಾಗಿದ್ದು ಕಾರ್ಖಾನೆಯು ಪ್ರಸಕ್ತ ಹಂಗಾಮಿನಲ್ಲಿ 20 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸಿ ಇತಿಹಾಸ ನಿರ್ಮಿಸಿದೆ ಎಂದು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದ್ದಾರೆ. ಸಮೀಪದ ಯಡ್ರಾವ್ನಲ್ಲಿ ಶಿವಶಕ್ತಿ ಸಕ್ಕರೆ ಕಾರ್ಖಾನೆಯ 2023-24 ಸಾಲಿನ ಕಬ್ಬು ನುರಿಸುವ ಹಂಗಾಮು ಮುಕ್ತಾಯ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ಶಿವಶಕ್ತಿ ಸಕ್ಕರೆ ಕಾರ್ಖಾನೆಯು ಪ್ರಸಕ್ತ ಸಾಲಿನಲ್ಲಿ 20 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸಿ ಇತಿಹಾಸ ನಿರ್ಮಿಸಲು ಕಾರ್ಖಾನೆಗೆ ಕಬ್ಬು ನೀಡಿರುವ ರೈತರು, ಕಬ್ಬು ಕಟಾವು ಕಾರ್ಮಿಕರು, ಸಾಗಾಣಿಕೆದಾರರು ಮತ್ತು ಕಾರ್ಖಾನೆಯ ಸಿಬ್ಬಂದಿಗಳ ಸಹಕಾರವೇ ಕಾರಣವಾಗಿದೆ ಎಂದು ಹೇಳಿದರು. ಅತಿ ಹೆಚ್ಚು ಕಬ್ಬು ಪೂರೈಸಿದ ರೈತರು, ಸಾಗಾಣಿಕೆದಾರರು ಮತ್ತು ಕಾರ್ಮಿಕರನ್ನು ಸನ್ಮಾನಿಸಿ ಮಾತನಾಡುತ್ತಿದ್ದರು. ಪ್ರಸಕ್ತ ಹಂಗಾಮಿನಲ್ಲಿ ಕಾರ್ಖಾನೆಯು 20 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸಲು ಸಹಕರಿಸಿದ ಎಲ್ಲರಿಗೂ ಅಭಿನಂದಿಸುತ್ತೇನೆ. ಅದೇ ರೀತಿಯಾಗಿ ಇಂದಿನ ಯುಗದಲ್ಲಿ ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯವಾಗಿದ್ದು, ನಮ್ಮ ಕಾರ್ಖಾನೆಯ ಸಿಬ್ಬಂದಿಯವರ ಮಕ್ಕಳು ಶಿಕ್ಷಣ ಪಡೆಯಲು ಬೇಕಾಗುವ ಎಲ್ಲ ಸೌಲಭ್ಯಗಳನ್ನು ತಾವು ನೀಡುವುದಾಗಿ, ಜೊತೆಗೆ ನಮ್ಮ ಸಂಸ್ಥೆಯು ಪ್ರತಿ ವರ್ಷ ನಮ್ಮ ಕಾರ್ಖಾನೆಯ ಸಿಬ್ಬಂದಿಯವರ 5 ಜನ ಮಕ್ಕಳ ಶಿಕ್ಷಣ ಜವಾಬ್ದಾರಿ ಪಡೆದುಕೊಂಡು ಅವರು ಇಚ್ಛಿಸಿದ ಶಿಕ್ಷಣ ನೀಡಲು ಮುಂದಾಗಿದೆ ಎಂದು ಹೇಳಿದರು. ನಂತರ ರಾಯಭಾಗ ಶಾಸಕ ಡಿಎಂ ಐಹೊಳೆ ಮಾತನಾಡಿ, ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಮಾರ್ಗದರ್ಶನದಲ್ಲಿ ನನ್ನ ಕ್ಷೇತ್ರದಲ್ಲಿ ಇಂತಹ ಕಾರ್ಖಾನೆ ಇರೋದು ನನ್ನ ಕ್ಷೇತ್ರಕ್ಕೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಈ ಕಾರ್ಖಾನೆಯಿಂದ ನನ್ನ ಕ್ಷೇತ್ರದ ರೈತರಿಗೆ ಬಹಳಷ್ಟು ಅನುಕೂಲವಾಗಿದೆ ಎಂದು ಹೇಳಿದರು. ರೈತರ ಸಲುವಾಗಿ ಒಂದು ಶಿಕ್ಷಣ ಸಲುವಾಗಿ ಒಂದು ಆರೋಗ್ಯ ಸಲುವಾಗಿ ಎಲ್ಲರಂದ್ರೆ ಅವರಿಗೆ ಸಂಸ್ಥೆ ಉಂಟಾಕಿ ವಿಶ್ವದ ಹೆಮ್ಮರವಾಗಿ ಬೆಳೆಸಿ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಹೆಮ್ಮರವಾಗಿ ಬೆಳೆಸಿ ಈ ರೈತರ ಸಲುವಾಗಿ ಕಾರ್ಖಾನೆಗಳನ್ನು ಉಂಟಾಕಿ ನಮ್ಮದು ಜವಾಹರಲಾಲ್ ಸಕ್ಕರೆ ಕಾರ್ಖಾನೆ ಉನ್ನತ ಮಟ್ಟಕ್ಕೆ ಬೆಳಿಬೇಕಾದ್ರೆ
ವರ್ಷ 20 ಲಕ್ಷ ಸಕ್ಕರೆಯನ್ನ ಉತ್ಪಾದನೆ ಮಾಡಬೇಕಾದ ಅದಕ್ಕೆ ಯಾರು ಕಾರಣ ಎಲ್ಲ ಕಾರ್ಮಿಕರು ಮತ್ತು ರೈತರು ನೀವತ್ತು ಕಬ್ಬು ಬೆಳೆಸಿ ಈ ಕಾರ್ಖಾನೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ 20 ಲಕ್ಷ ಆಗ್ತಾ ಇದ್ದು ಅದಕ್ಕೆಲ್ಲ ನಿಮ್ ಫ್ಯಾಕ್ಟ್ರಿ ನೀವು ನಿಮ್ಮ ನಿಯಮ ಮಾಡಕ್ಕಿಲ್ಲ ಅದಕ್ಕೆ ದಯಮಾಡಿ ಮತ್ತು ಮುಂದಿನ ವರ್ಷದ 25 ಲಕ್ಷ ಸಕ್ಕರೆ ಆಗುವ ಕಬ್ಬನ್ನ ಸಚಿವರು ಬೆಳೆಸಿ ಈ ಕಾರ್ಖಾನೆ ಕಾರ್ಖಾನೆ ಅಧಿಕಾರಿಗಳಾದ ಬಿಎಸ್ ಮುದೋಳ ಸ್ವಾಗತಿಸಿದ್ರು. ಎನ್ಎಮುಲ್ಲಾ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ವೇದಿಕೆಯ ಮೇಲೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಆಶಾ ಕೋರೆ, ಸಿಬಿಕೆಎಸ್ಎಸ್ ಕಾರ್ಖಾನೆಯ ಉಪಾಧ್ಯಕ್ಷರಾದ ತಾತ್ಯಾ ಸಾಬ್ ಖಾಟೆ, ನಿರ್ದೇಶಕರಾದ ಭರತೇಶ್ ಬನವಣೆ, ಚೇತನ್ ಪಾಟೀಲ್, ಸಂದೀಪ್ ಪಾಟೀಲ್, ಮಹಾವೀರ ಕಾತ್ರಾಳೆ, ಮಲ್ಲಪ್ಪ ಮೈಶಾಳೆ, ಅಣ್ಣಸಾಬ್ ಇಂಗಳೆ, ಶಿವಶಕ್ತಿ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳಾದ ಜಿ ಕೃಷ್ಣನ್, ಎನ್ಎಸ್ ಮುಲ್ಲಾ, ವಿಜಯ ಪಾಟೀಲ್, ಬಿಎಸ್ ಮುದೋಳ, ಬಿಎ ಪಾಟೀಲ್, ಸುರೇಶ್ ಪಾಟೀಲ್ ಉಪಸ್ಥಿತರಿದ್ದರು. ಆಗಮಿಸಿದ ಎಲ್ಲ ಗಣ್ಯರನ್ನು ಸನ್ಮಾನಿಸಿ ಸ್ವಾಗತಿಸಿದರು.